ಇತ್ತ ಮಲೆನಾಡು ಭಾಗದಲ್ಲಿ ಗಜಗಲಾಟೆ ಹಾಗೆ ಮುಂದುವರೆದಿದೆ. ಹೆದ್ದಾರಿ ಪಕ್ಕದಲ್ಲೇ ಒಂಟಿ ಸಲಗ ಬೀಡ್ಬಿಟ್ಟಿದೆ. ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಕೆಂಪು ಹಳ್ಳದ ಬಳಿ ಈ ಗಜ ಕಾಣಿಸಿಕೊಂಡಿದೆ. ಚಲಿಸ್ತಾ ಇದ್ದಂತಹ ಕಾರಿನ ಮೇಲೆ ದಾಳಿ ಮಾಡೋದಕ್ಕೆ ಕೂಡ ಈ ಕಾಡಾನೆ ಮುಂದಾಗಿದೆ. ಕಾರು ಚಾಲಕನ ಸದ್ಯ ಸಮಯ ಪ್ರಜ್ಞೆಯಿಂದಾಗಿ ಯಾವುದೇ ಅನಾಹುತ ಸಂಭವಿಸಿಲ್ಲ. ಕಳೆದ ಒಂದು ತಿಂಗಳಿಂದ ಈ ಒಂಟಿ ಸಲಗ ಅಲ್ಲೇ ರಸ್ತೆ ಪಕ್ಕದಲ್ಲೇ ಬೀಡ್ಬಿಟ್ಟಿದೆ. ಕಾಡಾನೆಯ ದಾಳಿಯಿಂದ ಈಗ ಪ್ರಯಾಣಿಕರಲ್ಲಿ ದಿನೇ ದಿನೇ ಆತಂಕ ಹೆಚ್ಚಾಗ್ತಾನೆ ಇದೆ. ಸೊ ಅಲ್ಲಿ ಗಮನಿಸ್ತಾ ಇದ್ದೀರಾ ದೃಶ್ಯಗಳಲ್ಲಿ, ಇದು ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 75ರ ಬಳಿ ಅಲ್ಲಿ ಕೆಂಪುಹಳ್ಳ ಅನ್ನುವಂಥ ಒಂದು ಸ್ಥಳದ ಬಳಿ ಈ ರೀತಿಯಾಗಿ ಒಂಟಿ ಸಲಗ ಕಾಣಿಸ್ಕೊಂಡಿರೋದು. ಅಂದರೆ ಏನೋ ಒಂದು ದಿನ ಕಾಣಿಸ್ಕೊಂಡು ಒಮ್ಮೆ ಇಂಥದ್ದೊಂದು ಘಟನೆ ನಡೆದಿರೋದಲ್ಲ, ಕಳೆದ ಒಂದು ತಿಂಗಳಿಂದ ಇದೇ ಜಾಗದಲ್ಲಿ ಅದು ಬೀಡ್ಬಿಟ್ಟಿದೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಸಂತೋಷ್. ಸಂತೋಷ್, ಈಗ ಕಳೆದ ಒಂದು ತಿಂಗಳಿಂದನೂ ಇಲ್ಲೇ ಇದರ ಉಪಟಳ ಇದೆ ಅಂತ ಹೇಳಿದ್ರು ಕೂಡ ಯಾವುದೇ ಕ್ರಮಕ್ಕೆ ಮುಂದಾಗಿಲ್ವಾ ಅರಣ್ಯಾಧಿಕಾರಿಗಳು? ಹಾಗೆ ಮುಂದುವರಿತಾ ಇದೆಯಾ ಪರಿಸ್ಥಿತಿಯಲ್ಲಿ ಅಂತ? ಕಳೆದ ಒಂದು ತಿಂಗಳಿಂದ ಈ ಒಂಟಿ ಸಲಗ ರಾಷ್ಟ್ರೀಯ ಹೆದ್ದಾರಿ 75ರ ಬಳಿ ಓಡಾಡ್ತಾ ಇದೆ. ಇದರಿಂದ ವಾಹನ ಸಂಚಾರ ಕಷ್ಟ ಆಗ್ತಾ ಇದೆ ಅನ್ನೋದು. ಸಕಲೇಶ್ಪುರ ಭಾಗದಲ್ಲಿ ಸುಮಾರು 60ಕ್ಕೂ ಹೆಚ್ಚು ಕಾಡಾನೆಗಳು ಓಡಾಡ್ತಿದ್ದಾವೆ. ಇದ್ರ ಬಗ್ಗೆ ಅರಣ್ಯ ಇಲಾಖೆ ಶೀಘ್ರವಾಗಿ ಗಮನ ಹರಿಸಬೇಕು. ಯಾಕೆಂದ್ರೆ ಇದಕ್ಕೆ ಸುಮಾರು 15 ದಿನಗಳ ಹಿಂದೆ ಇದೇ ರೀತಿ ಇದೇ ಒಂಟಿ ಸಲಗ ಹೆದ್ದಾರಿ ಪಕ್ಕದಲ್ಲಿ ಕಾಣಿಸ್ಕೊಂಡಿತ್ತು. ಆ ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ಇಂದು ಕಾರಿನ ಚಾಲಕರ ಮೇಲೆ ದಾಳಿ ಮಾಡೋ ರೀತಿಯಲ್ಲಿ ಅದು ಸಿಟ್ಟಿನಿಂದ ಆನೆ ಬರುತ್ತೆ. ಈ ಸಂದರ್ಭದಲ್ಲಿ ಕಾರ್ ಚಾಲಕರು ವೇಗವಾಗಿ ಕಾರ್ ಚಲಿಸ್ಕೊಂಡು ಮುಂದೆ ಹೋಗ್ತಾರೆ. ಇದು ಪದೇ ಪದೇ ರಿಪೀಟ್ ಆಗ್ತಾ ಇರೋದ್ರಿಂದ ಆದಷ್ಟು ಬೇಗ ಈ ಕಾಡಾನೆಯನ್ನ ಬೇರೆ ಕಡೆ ಸ್ಥಳಾಂತರ ಮಾಡೋ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಗಮನ ಹರಿಸಬೇಕಾಗಿದೆ ವಿಜಯ್. ಅಂದ್ರೆ ಪದೇ ಪದೇ ಹೀಗೆ ಆಗ್ತಾ ಇದ್ರು ಏನು ಅರಣ್ಯ ಇಲಾಖೆ ಗಮನಕ್ಕಿಲ್ವಾ ಅಥವಾ ಏನಾದ್ರೂ ಅನಾಹುತ ಆಗ್ಲಿ ಆಮೇಲೆ ಎಚ್ಚೆತ್ಕೊಳ್ಳೋಣ ಅನ್ನೋ ನಡೆನ ಹೇಗೆ ಅಂತ? ಈಗಾಗಲೇ ಇದ್ರ ಬಗ್ಗೆ ಅರಣ್ಯ ಇಲಾಖೆಯವರಿಗೂ ಕೂಡ ತಿಳಿದಿದೆ. ಯಾಕಂದ್ರೆ ಕಳೆದ ಶಿವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಪಾದಯಾತ್ರೆ ಹೋಗ್ತಕ್ಕಂಥವ್ರಿಗೆ ಅರಣ್ಯ ಇಲಾಖೆಯವರೇ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಈ ಭಾಗದಲ್ಲಿ ಒಂಟಿ ಸಲಗ ರಸ್ತೆ ಪಕ್ಕದಲ್ಲಿ ಆಗಾಗ ಕಾಣಿಸ್ಕೊಳ್ಳುತ್ತೆ. ಈ ಹಿನ್ನೆಲೆಯಲ್ಲಿ ನೀವು ರಾತ್ರಿ ವೇಳೆ ಓಡಾಡಬೇಡಿ ಅಂತ ಹೇಳಿ ಕೂಡ ಸೂಚನೆಯನ್ನ ನೀಡಿದ್ರು. ಇಲ್ಲಿ ಬಹುಮುಖ್ಯವಾಗಿ ಗಮನಿಸಬೇಕಾಗಿರೋದು ಏನಂದ್ರೆ, ಈಗ ಒಂದು ಈ ತಿಂಗಳ ಹಿಂದೆ ಏನಾಗಿತ್ತು ಅಂದ್ರೆ, ಒಬ್ರು ಲಾರಿ ಚಾಲಕರು ಕೂಡ ಲಾರಿಯನ್ನ ನಿಲ್ಲಿಸಿ ಕೆಳಗಡೆ ಇಳಿದಂತ ಸಂದರ್ಭದಲ್ಲಿ ಅವ್ರ ಮೇಲೆ ದಾಳಿ ಮಾಡಿ ಅವರನ್ನ ಆನೆ ಕೊಂದು ಹಾಕಿತ್ತು. ಈಗಾಗಲೇ ಒಬ್ರು ಸಾವನ್ನಪ್ಪಿದ್ದಾರೆ ಆನೆ ದಾಳಿಯಿಂದಾಗಿ ರಸ್ತೆ ಬದಿ ಇಳಿದಂತವ್ರು. ಈಗ ಮತ್ತೆ ಪದೇ ಪದೇ ಆನೆ ಹೆದ್ದಾರಿ ಪಕ್ಕದಲ್ಲಿ ಕಾಣಿಸ್ಕೊಳ್ತಾ ಇರೋದ್ರಿಂದ ಮತ್ತಷ್ಟು ಅನಾಹುತ ಆಗೋದ್ಕಿಂತ ಮುಂಚೆ ಅರಣ್ಯ ಇಲಾಖೆಯವರು ಎಚ್ಚೆತ್ಕೋಬೇಕಾಗಿದೆ ವಿಜಯ್. ಓಕೆ, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ. ಸೊ ಈಗಾಗಲೇ ಒಂದು ಅನಾಹುತ ಸಂಭವಿಸಿದೆ. ಲಾರಿ ಚಾಲಕ ಅಲ್ಲಿ ಗಾಡಿಯನ್ನ ನಿಲ್ಲಿಸಿ ಇಳಿದಂತಹ ಸಂದರ್ಭದಲ್ಲಿ ಅದಾಗಲೇ ಆನೆ ಚಾಲಕನ ಮೇಲೆ ದಾಳಿ ಮಾಡಿ ಚಾಲಕನ ಸಾವು ಕೂಡ ಸಂಭವಿಸಿದೆ. ಕಳೆದ ಒಂದು ತಿಂಗಳಿಂದ ಆ ಒಂದೇ ಜಾಗದಲ್ಲಿ ಈ ಒಂಟಿ ಸಲಗ ಕಾಣಿಸ್ಕೊಳ್ತಾ ಇರುವಂಥದ್ದು. ಇದೀಗ ಕಾರ್ ಚಾಲಕ ಒಬ್ಬನ ಮೇಲೆ ಕೂಡ ಈ ಒಂಟಿ ಸಲಗ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗಿರೋದು, ಆದರೂ ಅರಣ್ಯ ಇಲಾಖೆ ಸಿಬ್ಬಂದಿ ಮಾತ್ರ ಎಚ್ಚೆತ್ಕೊಂಡಿಲ್ಲ.